ತನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುಮಾರ್ವಿ. ನಾನು ಎಸ್ಕೆಜಿ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ಬಿಡುಗಲು ಇಲ್ಲಿ ಮುಖ್ಯೋಪಾಧ್ಯಾಯಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತು ಈ ಜನಧ್ವನಿ 90:8 ನಾನು ಮಕ್ಕಳಲ್ಲಿ ನಡೆ ನುಡಿ ಸಂಸ್ಕಾರ ಹೇಗೆ ಬೆಳೆಸಬೇಕು, ಇದರಲ್ಲಿ ಶಿಕ್ಷಕರು ಮತ್ತು ಮನೆಯ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೆಲವೊಂದು ನನಗೆ ತಿಳಿದಿರೋ ವಿಷಯಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಸಂಸ್ಕಾರ ಅನ್ನೋದು ಪ್ರತಿ ಮನೆ ಮನೆಯಲ್ಲೂ ಬರಬೇಕು. ಮಕ್ಕಳು ಮನೆಯಲ್ಲಿ ಸಂಸ್ಕಾರನ ಕಲ್ತ್ರೆ ಅವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸಂಸ್ಕಾರ ಅನ್ನೋದು ಹೇಗೆ ಅಂತಂದರೆ, ಅಕ್ಷರ ಕಲಿತ ವ್ಯಕ್ತಿ ರಕ್ಕಸನಾಗಬಹುದು, ಶಿಕ್ಷಣ ಕಲಿತವ ಭ್ರಷ್ಟನಾಗಬಹುದು, ವಿದ್ಯೆ ಕಲಿತವ ಉಗ್ರನಾಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ರಕ್ಕಸ ಭ್ರಷ್ಟ ಉಗ್ರ ಆಗಲಾರನು. ಯಾಕೆಂದರೆ ಸಂಸ್ಕಾರಕ್ಕೆ ಅಂತದೇ ಆದ ಶಕ್ತಿ ಇದೆ. ಈ ರೀತಿ ಸಂಸ್ಕಾರದ ಬಗ್ಗೆ ನಾವು ಪ್ರತಿಯೊಂದು ಮಾತುಗಳಲ್ಲಿ ಹೇಳ್ತಾ ಹೋದ್ರೆ ಸಂಸ್ಕಾರಕ್ಕಿರುವಂತ ಒಂದು ಮಹತ್ವ ಇನ್ಯಾವುದಕ್ಕೂ ಇಲ್ಲ. ಒಬ್ಬ ನಮ್ಮ ಸಮಾಜದಲ್ಲಿ ಕಳ್ಳ ಇದ್ದಾನೆ ಅಂತ ಅಂದ್ರೆ ಅದು ಯಾರಿಂದಾಗಿದೆ, ಆ ಮನೆಯಲ್ಲಿ, ಆ ಅವನು ಸುತ್ತಮುತ್ತ ಪರಿಸರದಲ್ಲಿ ಅವನಿಗೇನು ಅವನ ಬಾಲ್ಯದಲ್ಲಿ ಒಳ್ಳೆ ಸಂಸ್ಕಾರ ಸಿಕ್ಕಿಲ್ಲದೆ ಇರ್ಬೋದು, ಅವನಿಗೆ ಸಮಾಜದಿಂದ ಏನೋ ತೊಂದರೆ ಆಗಿರ್ಬೋದು. ಇದನ್ನೆಲ್ಲ ನಿವಾಸೋದು ನಾವು ನಮ್ಮ ಪರಿಸರದಲ್ಲಿ ಸಂಸ್ಕಾರ ಕಲಿಬೇಕು, ನಮ್ಮ ಮನೆಯಲ್ಲಿ ಸಂಸ್ಕಾರ ಕಲಿಬೇಕು, ನಮ್ಮ ಶಾಲೆಯಲ್ಲಿ ಸಂಸ್ಕಾರನ ಕಲಿಬೇಕು. ಸಂಸ್ಕಾರನ ನಾವು ಮೊದಲು ಮನೆಯಲ್ಲಿ ಕಲಿಯೋದ್ರಲ್ಲಿ ಯಾವ ರೀತಿ ತಾಯಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸ್ತಾಳೆ ಅಂದರೆ, ನಾವು ಮೊದಲಿಗೆ ಹೇಳಿದಂತೆ ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು. ತಾಯಿಯಾದವಳು ಮಕ್ಕಳಿಗೆ ಹಂತ ಹಂತವಾಗಿ, ಮಕ್ಕಳು ಈಗ ಹೇಗಾಗಿದೆ ಅಂದರೆ ಗರ್ಭ ಸಂಸ್ಕಾರ ಅನ್ನೋದನ್ನೇ ನಾವು ರೂಢಿಸ್ಕೊಂಡ್ಬಿಡ್ಬೇಕು. ಗರ್ಭ ಸಂಸ್ಕಾರ ಅಂದರೆ ನಾವು ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದೀವಿ ಅಂತ ಅಂದರೆ ನಾವು ಒಂದು ದೇಹಕ್ಕೆ ಜನ್ಮ ಕೊಡ್ತಾ ಇದ್ದೀವಿ ಅನ್ನೋ ರೀತಿ ಆಗುತ್ತೆ. ನಾವು ದೇಹಕ್ಕೆ ಜನ್ಮ ಕೊಡ್ತಾ ಇದ್ದೀವಿ ಅಷ್ಟೇ ಅನ್ಕೋಬೇಕು ಹೊರತು ನಾವಲ್ಲಿ ಒಂದು ಆತ್ಮನ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳಕ್ ಸಾಧ್ಯನೇ ಆಗಲ್ಲ. ಸಾಧ್ಯವಾಗದ ಪರಿಸ್ಥಿತಿಯನ್ನು ಸಾಧ್ಯವಾಗೋ ರೀತಿ ನಾವು ಮಾಡಬೇಕು ಅಂದರೆ ನಾವು ಮೊದಲೇ ಒಂದು ಯೋಜನೆನ ಹಾಕೋಬೇಕು. ನಾನು ಏನಾಗಿದ್ದೀನಿ, ಗರ್ಭಿಣಿ ಆಗಿದ್ದೀನಿ. ನೆಕ್ಸ್ಟ್ ನನ್ನ ಮಗುಗೆ ನಾನು ಬಾಲ್ಯದಿಂದಲೇ ಒಳ್ಳೆ ಸಂಸ್ಕಾರನ ಕೊಟ್ಟು ನನ್ನ ಮಗುನ ನಾನು ಪ್ರಪಂಚದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಮಾಡಬೇಕು ಅಂದರೆ ನಾನು ಮಗುಗೆ ಒಳ್ಳೆ ಸಂಸ್ಕಾರನ ಕೊಡಬೇಕು ಅನ್ನೋದನ್ನ ತಾಯಿಯಾದವಳು ತನ್ನ ಪ್ರಸವ ಪೂರ್ವದಲ್ಲೇ ನಿರ್ಧಾರ ಮಾಡ್ಕೊಂಡ್ಬಿಡ್ಬೇಕು. ಅವಳು 3-4 ಈ ವ್ಯವಸ್ಥೆಯಲ್ಲಿ ಗರ್ಭಾವಸ್ಥೆಯಲ್ಲಿ ಇರುವಂಥ ಟೈಮಲ್ಲಿ ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು. ದೇವರ ಮೇಲೆ ಭಕ್ತಿ, ಗುರು ಹಿರಿಯರ ಮೇಲೆ ಭಕ್ತಿ ಆ ದಿನಗಳಲ್ಲಿ ತಾಯಿಯಾದವಳು ಬೆಳೆಸ್ಕೋತಾ ಬಂದರೆ ಅದು ಸಂಸ್ಕಾರ ಮಕ್ಕಳಲ್ಲೂ ಸಹ ಬರುತ್ತೆ. ಗರ್ಭ ಸಂಸ್ಕಾರ ಅನ್ನೋದನ್ನ ತಾಯಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೊಳ್ಳೆ ಆದರ್ಶ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಆದರ್ಶ ವ್ಯಕ್ತಿಗಳ ಉದ್ದೇಶಗಳನ್ನ, ಅವರ ಚಿಂತನೆಗಳನ್ನ ಓದೋದಾಗಿರ್ಬೋದು, ಇದೆಲ್ಲ ರೂಢಿಸ್ಕೊಬಂದ್ರೆ ಅಲ್ಲಿ ನಾವು ಎಷ್ಟೋ ಮಟ್ಟಿಗೆ ಸಂಸ್ಕಾರನ ಒಂದು 10% ನಾವು ಸಂಸ್ಕಾರನ ಗರ್ಭದಲ್ಲೇ ಕೊಟ್ಟೋ ರೀತಿ ಆಗುತ್ತೆ. ತದನಂತರ ಮಕ್ಕಳಿಗೆ ನಾವು 6 ತಿಂಗಳಾದ್ಮೇಲೆ ಅನ್ನಪ್ರಾಶನ ಅಂತ ಮಾಡ್ತೀವಿ. ಆ ಟೈಮಲ್ಲಿ ಅನ್ನದ ಮಹತ್ವನ ಮಕ್ಕಳಿಗೆ ಚಿಕ್ಕದ್ರಿಂದನೇ ನಾವು ಅದನ್ನ ಕಣ ಕಣವಾಗಿ ಹೇಳ್ತಾ ಹೋದ್ರೆ ಅದು ನಾಳೆ ದಿನ ದೊಡ್ಡ ಒಂದು ರಾಶಿಯಾಗಿ ಬೆಳೆಯುತ್ತೆ. ಅನ್ನದ ಪ್ರಾಶಸ್ತ್ಯ ಹೇಗಿದೆ, ಅನ್ನ ಎಷ್ಟು ಉತ್ತಮ, ಅನ್ನನ ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಅನ್ನಕ್ಕೆ ಎಷ್ಟು ಪ್ರಾವೀಣ್ಯತೆ ಕೊಡಬೇಕು ಅನ್ನೋದನ್ನ ನಾವು ಸಂಸ್ಕಾರದಲ್ಲಿ ಮಕ್ಕಳಿಗೆ ಬೆಳೆಸ್ತಾ ಹೋಗ್ಬೇಕು. ಆಗ ಮಗು ಊಟದ ಮಹತ್ವನ ತಿಳ್ಕೊಳ್ಳುತ್ತೆ, ಉಪಹಾರದ ಮಹತ್ವನ ತಿಳ್ಕೊಳ್ಳುತ್ತೆ. ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರೋದು ಬಾಲ್ಯದ ಹಂತದಲ್ಲಿ ಪೌಷ್ಟಿಕ ಆಹಾರ. ಈ ಪೌಷ್ಟಿಕ ಆಹಾರದ ಬಗ್ಗೆ ನಾವು ಮಕ್ಕಳಲ್ಲಿ
ಒಂದು ಒಳ್ಳೆ ಭಾವನೆಯನ್ನ ತಾಯಿ ತಂದೆ ಆದವರು ಬೆಳೆಸ್ತಾ ಹೋಗ್ಬೇಕು. ಮಕ್ಕಳಿಗೆ ನಾವು ಹೊರಗಡೆ ಸಿಗುವಂತ ಜಂಕ್ ಫುಡ್ಗಳನ್ನೆಲ್ಲ ತಿಳಿಸಿ ಮಗುನ ಆರೋಗ್ಯನ ಹಾಳು ಮಾಡೋ ಬದಲು ಒಳ್ಳೆ ಆಹಾರವನ್ನ ಕೊಟ್ಟು ಮಗು ಆರೋಗ್ಯಯುತವಾಗಿ ಬೆಳೆಯಕ್ಕೆ ಅವಕಾಶನ ಮಾಡಿಕೊಡ್ಬೇಕು. ಮಕ್ಕಳಿಗೆ ಆಗ ಆರೋಗ್ಯದ ಬಗ್ಗೆ ಕಾಳಜಿ ಬರುತ್ತೆ. ತದನಂತರ ಪರಿಸರದಲ್ಲಿ ಏನಾಗಬೇಕು ಅಂದ್ರೆ ಉತ್ತಮ ಪರಿಸರ. ನಾವು ಒಂದು ಆರೋಗ್ಯವಾಗಿ ಬೆಳಿಬೇಕು ಅಂದ್ರೆ ಪರಿಸರ ಚೆನ್ನಾಗಿರ್ಬೇಕು. ಪರಿಸರ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತಲ ಇರುವಂತ ಮೊದಲಿಗೆ ನಾವು ನಮ್ಮ ಮನೆಯನ್ನ ಶುದ್ಧವಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಮಕ್ಳ ಕೈಲಿ ಏನ್ ಕೆಲಸ ಮಾಡಿಸೋದು ಬೇಡ, ನಾವೇ ಮಾಡೋಣ. ಕೊಡ್ಬೇಕು, ನಾವು ಮಕ್ಕಳಿಗೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಕೊಡ್ಬೇಕು, ನಿನ್ನ ಕೆಲಸನ ನೀನೇ ಮಾಡ್ಕೋ ಅಂತ ಹೇಳ್ಬೇಕು. ಚಿಕ್ಕಂದ್ರಿಂದಲೇ ಅವರ ಸಾಮರ್ಥ್ಯಕ್ಕೆ ತಕ್ಕನಾದ ಕೆಲಸಗಳನ್ನ ನಾವು ಕೊಡ್ತಾ ಬರ್ಬೇಕು. ಅಟ್ ಲೀಸ್ಟ್ ಅವ್ರದ್ದು ಬಟ್ಟೆಗಳನ್ನ ನಾವು ವಾಶ್ ಮಾಡ್ಕೊ ಬಂದಿಟ್ಟಿದ್ರೆ ಅದನ್ನ ತೆಗ್ದಿ ಅವ್ರದ್ದಾದ ಒಂದು ಕಬೋರ್ಡಲ್ಲಿ ಇಟ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು. ಮತ್ತೆ ಅವ್ರದ್ದು ಏನಿದೆ ಯೂನಿಫಾರ್ಮ್ಸ್ಗಳು, ಅದನ್ನ ಶಾಲೆಯಿಂದ ಬಂದ ತಕ್ಷಣ ಒಂದು ಕಡೆ ಸೇಫ್ ಆಗಿಡೋ ಅಂತದಿರ್ಬೋದು. ಅವ್ರದ್ದು ಲಂಚ್ ಬಾಕ್ಸ್ಗಳನ್ನ ಮಕ್ಕಳು ಅವರೇ ವಾಶ್ ಮಾಡ್ಕೊಳ್ಳೋ ರೀತಿ, ಮತ್ತೆ ಊಟ ತಿಂಡಿನ ಅವ್ರು ಹೇಗೆ ತಿಂತಾರೆ ತಿನ್ಲಿ, ಅವ್ರಿಗೇನೆ ಒಂದು ತಟ್ಟೆಗೆ ಹಾಕಿ ನೀನು ಕೂತ್ಕೊಂಡು ಶಿಸ್ತುಬದ್ಧವಾಗಿ ತಿನ್ಬೇಕು ಅಂತ ಹೇಳ್ಕೊಡೋದಾಗ್ಲಿ, ಇದನ್ನೆಲ್ಲ ಮಾಡ್ಬೇಕು. ಮತ್ತೆ ಮನೆ ಕೆಲಸ ಶಾಲೆಯಲ್ಲಿ ಕೊಡುವಂತ ಹೋಮ್ವರ್ಕ್ಗಳನ್ನ ನೀನೇ ಮಾಡ್ಕೋಬೇಕು ಕಣಪ್ಪ ಅಂತ ಹೇಳೋದ್ರಲ್ಲಾಗ್ಲಿ, ಈ ತರ ಮಕ್ಕಳನ್ನ ನಾವು ಮನೆಯಲ್ಲಿ ಬೆಳೆಸ್ತಾ ಹೋಗ್ಬೇಕು. ಅದಾದ ನಂತರ ಪರಿಸರ, ಸುತ್ತಮುತ್ತ ಪರಿಸರ ಅಂತ ಅಂದ್ರೆ ನಮ್ಮ ಅಕ್ಕಪಕ್ಕದ ಕಡೆ ನಾವು ಒಂದು ಕಸನ ತಗೊಂಡೋಗಿಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಬಾರ್ದು. ಇದನ್ನ ಮಕ್ಕಳಲ್ಲಿ ನಾವು ಬೆಳೆಸಿದ್ರೆ ಮಕ್ಕಳು ಹೌದು ಅಮ್ಮ ಇಲ್ಲಿಡಲ್ಲ, ನಾನು ಇದನ್ನ ಇಲ್ಲಿಡಬಾರ್ದು ಅನ್ನೋದನ್ನ ಕಲಿಯುತ್ತೆ. ಹಾಗೇನೆ ಮನೆಯಲ್ಲಿ ದೇವರ ಭಕ್ತಿ ಗೀತೆಗಳನ್ನ ಹಾಕೋದಾಗಿರ್ಬೋದು, ಈ ದೇವರ ಭಕ್ತಿ ಗೀತೆಗಳನ್ನ ಮಕ್ಕಳು ಕೇಳ್ತಾ 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 ಅವರಲ್ಲೂ ಸಹ ಒಂದು ಸಂಸ್ಕಾರ ಬೆಳೆಯುತ್ತೆ. ದೇವ್ರ ಮೇಲೆ ಭಕ್ತಿ ಬರುತ್ತೆ, ಪೂಜೆ ಬಗ್ಗೆ ಭಕ್ತಿ ಬರುತ್ತೆ, ಇದೆಲ್ಲ ಮಕ್ಕಳು ಕಲಿತಾ ಹೋಗ್ತಾರೆ. ಸಂಸ್ಕಾರದಿಂದ ಮಗು ಪ್ರತಿಯೊಂದನ್ನು ಬಾಲ್ಯದಲ್ಲಿ ಕಲ್ತ್ರೆ ಅವನು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಖಂಡಿತವಾಗ್ಲೂ ಒಂದು ಅವನದೇ ಆದ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದೇವರ ಬಗ್ಗೆ ಭಕ್ತಿ, ವ್ಯಕ್ತಿಗಳ ಮೇಲೆ ಭಕ್ತಿ, ಆದರ್ಶ ವ್ಯಕ್ತಿಗಳ ಬಗ್ಗೆ. ನಮಗೆ ಸಮಯ ಸಿಕ್ಕಿದಾಗ ಮಕ್ಕಳ ಜೊತೆ ನಾವು ಮಕ್ಕಳಲ್ಲಿ ಮಕ್ಕಳಾಗಿ ಮಕ್ಕಳ ಜೊತೆ ಕೂತು ಈ ಥರ ವ್ಯಕ್ತಿ ಗಾಂಧೀಜಿಯವರು ಈ ಥರ ಇದ್ರು, ಅಂಬೇಡ್ಕರ್ ಈ ಥರ ಇದ್ರು, ನೆಹರೂರವ್ರು ಈ ಥರ ಇದ್ರು, ಅವರ ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವರು ಇಷ್ಟು ದೊಡ್ಡ ವ್ಯಕ್ತಿ ಆಗೋಕ್ಕೆ ಹೇಗೆ ಸಾಧ್ಯ ಆಯಿತು, ಅವರು ಈ ಥರ ಒಳ್ಳೆ ಸಂಸ್ಕಾರ ಕೊಟ್ಟರು ಅವ್ರ ತಂದೆ ತಾಯಿ, ಆ ಸಂಸ್ಕಾರನ ಮಕ್ಕಳು ಪಾಲಿಸಿ ಅವ್ರು ಇವತ್ತು ಅವ್ರ ಕಣ್ಮರೆ ಆಗಿದ್ರು, ಅವ್ರ ಹೆಸರುಗಳು ಕಣ್ಮರೆ ಆಗಿಲ್ಲ. ಆ ರೀತಿಯಲ್ಲಿ ನಾವು ಮಕ್ಕಳಿಗೆ ಆ ವ್ಯಕ್ತಿಗಳ ಬಗ್ಗೆ ಹೇಳೋದು, ಶ್ರವಣಕುಮಾರನ ಬಗ್ಗೆ ಹೇಳೋ ಅಂಥದ್ದಾಗಿರ್ಬೋದು, ಇದೆಲ್ಲ ನಾವು ಮಕ್ಕಳಲ್ಲಿ ಬೆಳೆಸ್ತಾ ಹೋದರೆ ಮಕ್ಕಳು ಸಂಸ್ಕಾರನ ಖಂಡಿತ ಮನೆಯಿಂದನೇ ಒಂದು 30% ಕಲಿಯುತ್ತಾರೆ. ಹಾಗೇನೆ ಸಂಸ್ಕಾರದಲ್ಲಿ ಮಕ್ಕಳು ಒಂದು ಉಡುಗೆ ತೊಡುಗೆ ಬಗ್ಗೆ ಹೇಳಬೇಕು ಅಂದರೆ ಸಂಸ್ಕಾರದಲ್ಲಿ ಉಡುಗೆ ತೊಡುಗೆನೂ ಭಾಳ ಮುಖ್ಯ. ಮಗು ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂದರೆ ಅವನ ಉಡುಗೆ ತೊಡುಗೆಗಳು ನಮ್ಮ ಸಮಾಜದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅವರು ಹಾಕುವಂಥ ಉಡುಗೆ ತೊಡುಗೆಗಳು ಒಬ್ಬರಿಗೆ ಮನಸ್ಸಿಗೆ ಒಂದು ಒಳ್ಳೆ ಭಾವನೆ ಬರೋ ರೀತಿ ಇರಬೇಕು, ಹೊರತು ಮನಸ್ಸಿನಲ್ಲಿ ಒಂದು ಕೆಟ್ಟ ಭಾವನೆ ಬರೋ ರೀತಿ ನಾವು ಮಾಡಬಾರ್ದು. ಹೌದು, ಈಗ ಪ್ರಸ್ತುತ ದಿನಗಳಲ್ಲಿ ಮಕ್ಕಳು ಒಳ್ಳೆ ಕಾಲೇಜ್ಗಳು ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ, ಅಲ್ಲಿ ಅನುಕೂಲ ಇರುವಂತಹ ಮಕ್ಕಳುಗಳು ಒಳ್ಳೊಳ್ಳೆ ಬಟ್ಟೆಗಳಾಕ್ತಾರೆ. ಅದು ಒಳ್ಳೊಳ್ಳೆ ಅಂದರೆ ಯಾವ ಥರ ಒಳ್ಳೊಳ್ಳೆ, ಹರಿದೋಗಿರೋ ಜೀನ್ಸ್ಗಳಾಕೋದು, ಸ್ಲೀವ್ಲೆಸ್ಗಳಾಕೋದು, ತುಂಬ ತೆಳು ಬಟ್ಟೆಗಳಾಕೋದು, ಇದನ್ನೆಲ್ಲ ತಾಯಿ ಮನೆಯಲ್ಲಿ ಗಮನಿಸಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ ಕೊಡಬೇಕು. ಇದನ್ನೆಲ್ಲ ಆದಷ್ಟೂ ಕಡಿಮೆ ಮಾಡ್ತಾ ಬರಬೇಕು. ಈ ಬಟ್ಟೆಗಳನ್ನ ಹಾಕಬಾರ್ದು, ಇದನ್ನು ಜನ ನೋಡೋ ರೀತಿ ಬೇರೆ ಇರುತ್ತೆ, ನಾವು 4 ಜನಕ್ಕೆ ಮಾದರಿ ಆಗೋ ರೀತಿ ಬಟ್ಟೆಗಳನ್ನ ಹಾಕ್ಬೇಕು ಅಂತ ಮಕ್ಕಳಿಗೆ ನಾವು ಚಿಕ್ಕಂದ್ರಿಂದನೇ ಬೆಳೆಸಿದ್ರೆ ಅವರು ದೊಡ್ಡವರಾದ್ಮೇಲೆ ನಾವೇ ಬಲವಂತ ಮಾಡು ತಗೊಂಡು ನೀನು ಡ್ರೆಸ್ ಹಾಕೋ ಅಂದ್ರೆ ಮಕ್ಕಳು ಹಾಕೊಳ್ಳೋಕ್ಕೆ ಸಿದ್ಧ ಇರಲ್ಲ, ಅವರು ಚಿಕ್ಕಂದ್ರಿಂದಲೇ ಅದನ್ನು ಕಲ್ತಿರ್ತಾರೆ ಮಕ್ಕಳು. ಹಾಗೇನೆ ಮಕ್ಕಳಿಗೆ ನಾವು ಒಂದು ಮಾತುಗಾರಿಕೆ ಇರ್ಬೋದು. ಮಾತುಗಾರಿಕೆ ಅನ್ನೋದು ಹೇಗಿರುತ್ತೆ ಅಂತಂದರೆ ಮಕ್ಕಳಲ್ಲಿ ಶುದ್ಧವಾದ ಮಾತಿರಬೇಕು. ನಾವು ಮನೆಯಲ್ಲಿ ತಂದೆ ಆದವನು ಆ ತಾಯಿಗೆ ಒಂದು ಕೆಟ್ಟು ಮಾತಾಡೋದಿರಲಿ, ಬೇರೆಯವ್ರಿಗೆ ಕೆಟ್ಟು ಮಾತಾಡೋದಿರಲಿ, ಇದನ್ನು ಮಾಡ್ತಿದ್ದಾಗ ಮಕ್ಕಳ ಮೇಲೆ ಅದು ತುಂಬಾ ಪರಿಣಾಮ ಬೀರುತ್ತೆ. ಮಕ್ಕಳು ಸಹ ಆ ಕೆಟ್ಟ ಮಾತುಗಳನ್ನ ಕೇಳಿ ನೀನು ಅಪ್ಪ ಮಾತಾಡ್ತು ನಾನು ಮಾತಾಡ್ತೀನಿ, ಅಮ್ಮ ಮಾತಾಡ್ತು ನಾನು ಮಾತಾಡ್ತೀನಿ, ನೀನು ತಾನೇ ಹೇಳ್ಕೊಟ್ಟಿದ್ದು, ಈ ಥರ ಎಲ್ಲ ಭಾವನೆಗಳು ಬರಬಾರ್ದು ಮಕ್ಕಳಲ್ಲಿ. ಇದನ್ನ ನಾವು ಮಕ್ಕಳಲ್ಲಿ ಬೆಳೆಸ್ತಾ ಇರೋದು ಯಾರು, ತಂದೆ ತಾಯಿ. ಇದನ್ನ ನಾವು ಕಡಿಮೆ ಮಾಡಿಕೊಂಡ್ರೆ, ಮನೇಲಿ ತಂದೆ ತಾಯಿ ಆದವರು ಕೆಟ್ಟ ಮಾತುಗಳನ್ನ ಆಡದೇ ಇರೋ ಅಂಥದ್ದನ್ನ ಮಾಡಿಕೊಂಡ್ರೆ ಖಂಡಿತ ಮಕ್ಕಳು ಕೆಟ್ಟ ಮಾತುಗಳನ್ನ ಆಡಲ್ಲ. ಇದು ಒಂದು ಅತ್ಯಮೂಲ್ಯವಾದಂಥ ಸಂಸ್ಕಾರ.
ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಒತ್ತೊಳ್ಳುತ್ತಾರೆ, ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪರ್ಯಂತ ಅಳುತ್ತಾರೆ. ಮಕ್ಕಳಿಗೆ ನಾವು ಯಾವುದೇ ಒಂದು ವಸ್ತುಗಳನ್ನ ಕೊಡಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಹೌದು ಬೇಡ ನನಗಿದು ಕೊಡಿಸ್ಲಿಲ್ಲ ನೀನು ಅಂತ ಏನೊಂದು ಅರ್ಧ ಗಂಟೆ ಹೇಳ್ತಾರ, ಒಂದಿನ ಹಳ್ತಾರ. ಅದೇ ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ ಕೊಡ್ಲಿಲ್ಲ ಅಂದ್ರೆ ಕೊನೆಗೆ ನಾವಿಲ್ಲ ಅಂತ ಅಂದ್ರು ಅಯ್ಯೋ ನಮ್ಮಅಮ್ಮ ಅವತ್ತು ನನಗಿದನ್ನ ಹೇಳ್ಕೊಟ್ಟಿದ್ರೆ, ನಮ್ಮಪ್ಪ ನನಗಿದನ್ನ ಹೇಳ್ಕೊಟ್ಟಿದ್ರೆ, ಇವತ್ತು ನಾನು ಸಮಾಜದಲ್ಲಿ ಈ ತರ ದೂಷಿಸ್ಕೋಬೇಕಾಗಿತ್ತ ಅಂತ ಮಕ್ಕಳು ತುಂಬಾನೇ ಸಫರ್ ಪಡ್ತಾರೆ. ಇದಕ್ಕೆ ಯಾರು ಮೂಲ ಕಾರಣ? ಯಾರು? ನಾವು ತಂದೆ ತಾಯಿ. ಹಾಗಾಗಿ ಮಕ್ಕಳಿಗೆ ನಾವು ಏನೇ ನಮ್ಮ ಕಲಿ ಅವ್ರಿಗೆ ನಾವೇನು ಆಸ್ತಿ ಮಾಡೋದ್ ಬೇಡ, ಅವ್ರಿಗೊಂದು ಒಳ್ಳೆ ಸಂಸ್ಕಾರ ಕೊಟ್ಟು ಒಂದು ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರನ್ನ ಉತ್ತಮ ವ್ಯಕ್ತಿಗಳಾಗಿ ಮಾಡೋಣ. ಇದರಿಂದ ಮಕ್ಕಳು ಖಂಡಿತ ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರ್ಶ ವ್ಯಕ್ತಿಗಳ ಗುಣಗಳನ್ನ ಬೆಳೆಸಿ ಬೆಳೆಸ್ಬೇಕು ಹೊರತು ಮಕ್ಕಳಲ್ಲಿ ಸಂಕುಚಿತ ಭಾವನೆ ಬಂದು ಮಕ್ಕಳು ಸಂಸ್ಕಾರನ ಮರೆತು ಬೆಳೆಯೋ ರೀತಿ ಮಾರಾಟ ಮಾಡಬಾರ್ದು ಅವ್ರನ್ನ. ಅವ್ರನ್ನ ನಾವು ಸಮಾಜಕ್ಕೆ ಪೂರಕ ವ್ಯಕ್ತಿಗಳಾಗಿ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಮಾರಕ ವ್ಯಕ್ತಿಗಳಾಗಿ ಮಾಡಬಾರ್ದು. ಹೀಗೆ ಸಂಸ್ಕಾರ ಬೆಳೀತಾ ಹೋದಂತೆ ನೆಕ್ಸ್ಟ್ ಮನೆಯಲ್ಲಿ ಇಷ್ಟೆಲ್ಲ ಆದ ತದನಂತರ ಇದೆಲ್ಲ ಎಲ್ಲಿಗೆ ಮುಟ್ಟುತ್ತೆ ಅಂತಂದ್ರೆ ಇದು ಶಾಲೆಯ ಗಂಟ ಬೆಳೆಯುತ್ತೆ. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ತನ್ನದೇ ಆದಂತಹ ವ್ಯಕ್ತಿತ್ವವನ್ನ ಮಕ್ಕಳಿಗೋಸ್ಕರ ಮೀಸಲಿಟ್ಟು ಮೊದಲು ಮಕ್ಕಳನ್ನ ಮಕ್ಕಳಲ್ಲಿ ಮಕ್ಕಳಾಗಿ ಮಕ್ಕಳಿಗೆ ಸ್ನೇಹಿತರಂತೆ ಶಿಕ್ಷಕರು ಸಂಸ್ಕಾರನ ಬೆಳೆಸ್ತಾ ಹೋಗ್ಬೇಕು. ಶಿಕ್ಷಕರು ಶಾಲೆಗೆ ಬಂದ ತಕ್ಷಣ ಮಕ್ಕಳನ್ನ ಯಾವುದೋ ರೀತಿ ಮಾತಾಡ್ಸೋದು ಅವ್ರ ಮನ್ಸಿಗೆ ಬೇಜಾರಾಗುತ್ತಾರ, ಮಕ್ಕಳು ಮನೆಯಿಂದ ಆಗತ್ತಾನೆ ಶಾಲೆಗೆ ಹೊಂದ್ಕೊಳ್ಳೋ ಅಂತ ಸಮಯ ಆಗಿರುತ್ತೆ. ಚಿಕ್ಕ ಮಕ್ಕಳು ನಮ್ಮಲ್ಲಿ ಪೂರ್ವ ಪ್ರಾಥಮಿಕ ಇದೆ, ನಮ್ಮ ನಾನೀಗ ಕಾರ್ಯನಿರ್ವಹಿಸುತ್ತಿರುವಂತ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕದಿಂದಾನೇ ನಮ್ಮ ಶಾಲೆ ಶುರುವಾಗಿದ್ದು ಈಗ 4ನೇ ತರಗತಿ ತನಕ ಇದೆ. ಈ ಶಾಲೆಯಲ್ಲಿ ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ, ಎಷ್ಟು ನಮ್ಮ ಚಿಕ್ಕ ಮಕ್ಕಳುಗಳು ಮೊಂಟೆಸರಿ ಮಕ್ಕಳುಗಳು ಅವ್ರೇನು 2.5 ವರ್ಷದಿಂದ 4.5 ವರ್ಷ ತನಕ ಬರುವಂತ ಮಕ್ಕಳುಗಳು, ಆ ಮಕ್ಕಳು ಮುದ್ದುತನ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಮಾರ್ನಿಂಗ್ ಡೈಲಿ ಶಾಲೆಗೆ ಹೋದ ತಕ್ಷಣ ನಮ್ಮ ದೊಡ್ಡ ಮಕ್ಕಳುಗಳು ನಮ್ಮ ಹತ್ರ ಹೊಡೆದು ಬಂದು ನಮಗೆ ಒಂದು ನಮಸ್ಕಾರ ಹೇಳೋದಕ್ಕಿಂತ ಹೆಚ್ಚಾಗಿ ಆ ಚಿಕ್ಕ ಮಕ್ಕಳುಗಳು ಆ ತೊದಲು ಮಾತುಗಳಿಂದ ಬಂದು ನಮಗೆ ನಮಸ್ಕಾರ ಹೇಳೋದನ್ನ ನೋಡೋಕ್ಕೆ ನಿಜವಾಗ್ಲೂ ಎರಡು ಕಣ್ಸ ಅಂತ ಅಷ್ಟು ಚೆನ್ನಾಗಿ ಬಂದು ನಮಸ್ಕಾರ ಮ್ಯಾಮ್ ಅಂತ ಹೇಳಿ ಎರಡು ಕೈನೂ ಮುಗಿದು ನಮಗೆ ನಮಸ್ಕಾರನ ತಿಳಿಸ್ತಾರೆ. ಆ ನಮಸ್ಕಾರದ ಮಹತ್ವ ಹೇಗಿದೆ ಅಂದರೆ ನಮಸ್ಕಾರದ ರೂಪ ಎಷ್ಟೊಂದು ವಿಸ್ತಾರ ಅಂದರೆ ಅದರೆದುರು ಅಡಗಿಕೊಳ್ಳುತ್ತೆ ಅಹಂಕಾರ ಎದ್ದು ನಿಲ್ಲುತ್ತೆ ಮನುಜನ ಸಂಸ್ಕಾರ. ನಮಸ್ಕಾರ ಅನ್ನೋ ಪದನೇ ಹೇಗೆ ಇದೆ ಅಂದರೆ ನಮಸ್ಕಾರದ ರೂಪ ಎಷ್ಟೊಂದು ವಿಸ್ತಾರ ಅದರೆದುರು ಅಡಗಿಕೊಳ್ಳುತ್ತದೆ ಅಹಂಕಾರ ಎದ್ದು ನಿಲ್ಲುತ್ತೆ ಮನುಜನ ಸಂಸ್ಕಾರ. ಕಂಡೊಡನೆ ಮಾಡುವ 4 ಅಕ್ಷರದ ನಮಸ್ಕಾರ ಮಾಡುತ್ತೆ ಅದ್ಭುತ ಚಮತ್ಕಾರ. ಬಂಧು ಬಾಂಧವರಲ್ಲಿ ಇರಲ್ಲ ನಾವೆಂಬ ಕಿರೀಟದ ಭಾರ, ಕರ ಜೋಡಿಸಿ ಮಾಡುವ ನಮಸ್ಕಾರ ಅದರಲ್ಲಿರುವ ಭಕ್ತಿ ಭಾವ ಅಪಾರ. ಅದರೆದುರು ನಿಲ್ಲದು ಅರನಿಗೆ ಅರ್ಪಿಸುವ ಆರ, ಆಡಂಬರಕ್ಕಿಂತ ವಿನಯದ ಆದರವನ್ನು ಮೆಚ್ಚುವನು ಆ ಅರ. ನಾವು ನಮಸ್ಕಾರದ ಬಗ್ಗೆ ಮಕ್ಕಳಲ್ಲಿ ಇಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಟ್ರೆ ನಮಸ್ಕಾರದ ಮಹತ್ವನ ಮಕ್ಕಳು ದಿನೇ ಕಲಿತಾ ಹೋಗ್ತಾರೆ. ನಮ್ಮ ಮಕ್ಕಳು ಹೇಗೆ ಅಂದ್ರೆ ಎರಡು ಕರಗಳನ್ನ ಜೋಡಿಸಿ ಗುಡ್ ಮಾರ್ನಿಂಗ್ ಅನ್ನೋದ ಆಂಗ್ಲ ಮಾಧ್ಯಮ ಪದವಾದ್ರೂ ಗುಡ್ ಮಾರ್ನಿಂಗ್ ಅಂದ್ರೂ ಸಹ ನಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಎರಡು ಕರವನ್ನು ಜೋಡಿಸಿ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳ್ತಾರೆ. ಆಗ ನಾವು ಶಿಕ್ಷಕರಾದವರು ಏನು ಕೇರ್ಲೆಸ್ ಆಗಿ ಹಾ ನಮಸ್ಕಾರ ಅಂತ ಹೋದ್ರೆ ಮಕ್ಕಳಿಗೆ ನಾವು ಏನ್ ಸಂಸ್ಕಾರ ಕೊಟ್ಟಂಗಾಗುತ್ತೆ? ನಮ್ಮ ಶಾಲೆಯಲ್ಲಿರೋ ಟೀಚರ್ಸ್ ಆಗಿರ್ಬೋದು ನಾನು ಸಹ ಸೇರಿ ನಮ್ಮ ಮಕ್ಕಳು ನಮಗ್ ನಮಸ್ಕಾರ ಮಾಡಿದ ತಕ್ಷಣ ನಾವು ಸಹ ಎರಡು ಕರಗಳನ್ನು ಜೋಡಿಸಿ ತಲೆ ಬಗ್ಗಿಸಿ ಅವ್ರಿಗೆ ನಮಸ್ಕಾರನ ಮಾಡ್ತೀವಿ. ಖುಷಿ ಖುಷಿಯಾಗಿ ಬೆಳಿಗ್ಗೆ ಒಂದು ನಮ್ಗೆ ಶಾಲೆಗೆ ಹೋದ ತಕ್ಷಣ ಅದೊಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ತದನಂತರ ಮಕ್ಕಳಿಗೆ ನಾವು ಪ್ರೇಯರ್ ಎಲ್ಲ ಆಗಿ ಮಕ್ಕಳಿಗೆ ನಾವು ಅತಿಥಿ ದೇವೋಭವ ಆಚಾರ್ಯ ದೇವೋಭವ ಗುರು ದೇವೋಭವ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಇದೆಲ್ಲ ಆದ ತದನಂತರ ಮಕ್ಕಳಲ್ಲಿ ಡೈಲಿ 1 ಗಂಟೆಗಳ ಕಾಲ ಶಾಲೆಯಲ್ಲಿ ನಾವು ಮನೇಲಿ ಏನಾಗಿರಲ್ಲ ಅದನ್ನ ನಾವಿಲ್ಲಿ ಹೇಳ್ಕೊಡ್ತೀವಿ. ಎಷ್ಟೋ ಮನೆಗಳಲ್ಲಿ ನಮ್ಮ ಹಳ್ಳಿ ಕಡೆ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಅವರ ಕೆಲಸದಲ್ಲೇ ಅವರು ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಅವರು ಮಕ್ಕಳಿಗೆ ಏನು ಹೇಳ್ಕೊಡಕ್ ಆಗ್ತಾ ಇರಲ್ಲ ಅವ್ರ ಕೈಲಿ. ಅದನ್ನ ನಮ್ಮ ಶಾಲೆಯಲ್ಲಿ ನಾವು ಹೇಳ್ಕೊಡ್ತೀವಿ. ಮಕ್ಕಳು ಬೆಳಗ್ಗೆ ಬಂದ ತಕ್ಷಣ ಪ್ರೇಯರ್ ಎಲ್ಲ ಮುಗಿಸಿ ಶಾಲೆಯಲ್ಲಿ ಸರ್ಕಲ್ ಟೈಪ್ ಅಲ್ಲಿ ಕೂರಿ ಡೈಲಿ ವಕ್ರತುಂಡದಿಂದ ಶುರು ಮಾಡಿ ಸುಮಾರು 10-12 ಶ್ಲೋಕಗಳನ್ನ ಮಕ್ಕಳು ಡೈಲಿ ರಾಗಬದ್ಧವಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಇದಾದ ನಂತರ ಮಕ್ಕಳು ಹೇಗೆ ಕೂರ್ಬೇಕು ಹೇಗೆ ನಿಲ್ಬೇಕು ಒಂದಷ್ಟು ತಿಳುವಳಿಕೆನ ಮಕ್ಕಳಿಗೆ ನಾವು ಕೊಡ್ತೀವಿ. ಅದ ನಂತರ ಡೈಲಿ ಒಂದಷ್ಟು ದೇಹಕ್ಕೆ ಮನಸ್ಸಿಗೆ ಹೇಗೆ ನಾವು ಒಂದು ಸಮಾಧಾನ ಆಗ್ಬೇಕು ಹಾಗೆ ದೇಹ ಆರೋಗ್ಯಯುತವಾಗಿರ್ಬೇಕು ಅಂದ್ರೆ ಅದಕ್ಕೆ ಯೋಗ ಅನ್ನೋದು ಬಹಳ ಮುಖ್ಯ.
ಮಕ್ಕಳಿಗೆ ಅವರ ವಯಸ್ಸಿಗೆ ತಕ್ಕದಾಗಿ ನಾವು ಯೋಗನ ಹೇಳ್ಕೊಡ್ತೀವಿ. ಚಿಕ್ಕ ಮಕ್ಕಳು ಸಹ ನಮ್ಮ ಶಾಲೆಯಲ್ಲಿ ಯೋಗನ ಮಾಡ್ತಾರೆ. ಅದು ನನಗೆ ನಿಜವಾಗ್ಲೂ ಹೆಮ್ಮೆ ಪಡೋವಂಥದ್ದು. ಇದು ಪ್ರತಿಯೊಂದು ಶಾಲೆಗಳಲ್ಲೂ ನಡೆದ್ರೆ ತುಂಬಾ ಅನುಕೂಲ ಆಗುತ್ತೆ. ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ. ಈಗ ನಾವು ಯೋಗ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಯೋಗ ಅನ್ನೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಅವಶ್ಯಕವಾಗಿದೆ ಅಂದರೆ ತುಂಬಾ ಅವಶ್ಯಕ ಇದೆ. ಯೋಗ ಮಾಡೋದ್ರಿಂದ ಮಕ್ಕಳು ದೈಹಿಕವಾಗಿ ಸದೃಢರಾಗ್ತಾರೆ, ಮಾನಸಿಕವಾಗಿ ಸದೃಢರಾಗ್ತಾರೆ. ಈ ಸಂಸ್ಕಾರ ಎಲ್ಲಿ ಬರಬೇಕು ಮಕ್ಕಳಲ್ಲಿ? ಶಾಲೆಯಲ್ಲಿ ಬರ್ಸ್ಬೇಕು. ಟೀಚರ್ಸ್ಗಳು ಶಾಲೆಯಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ಪ್ರತಿದಿನ ಹೇಳ್ಕೊಟ್ಟು ಪ್ರತಿದಿನ ಅಭ್ಯಾಸ ಮಾಡಿದ್ರೆ ಮಕ್ಕಳು ಏನ್ ಮಾಡ್ತಾರೆ, ಮನೆಗೆ ಹೋದ ತಕ್ಷಣ ನಾನು ಶಾಲೆಯಲ್ಲಿ ಇದನ್ನ ಮಾಡಿದ್ದೆ, ಇದನ್ನ ಮಾಡಬೇಕು ನಾನು ಅಂತ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಸಂಸ್ಕಾರ ಅನ್ನೋದು ಮನೆಯಲ್ಲಿ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗುತ್ತಾ ಹೋಗುತ್ತೋ ಅದ್ರ ಜೊತೆಗೆ ಶಾಲೆಯಲ್ಲಿರೋ ಟೀಚರ್ಸ್ಗಳು ಕೈ ಜೋಡಿಸಿ ಮಕ್ಕಳನ್ನ ಉತ್ತಮ ವ್ಯಕ್ತಿಗಳಾಗಿ ಮಾಡೋಕ್ಕೆ ಶ್ರಮ ವಹಿಸ್ತಾನೆ ಇರಬೇಕು. ಶಿಕ್ಷಕನಾದವನು ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಅಂತ ಸ್ಥಾನಕ್ಕೆ ಬಂದಿರುವಾಗ ಅದನ್ನು ಖಂಡಿತ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡಬೇಕು. ಹಾಗೇನೆ ಸಂಸ್ಕಾರ ಅನ್ನೋದು ಮಕ್ಕಳಲ್ಲಿ ಹಂತ ಹಂತವಾಗಿ ಬೆಳೆಯೋಕ್ಕೆ ತಂದೆ ತಾಯಿ ಶಿಕ್ಷಕ ಶಾಲೆ ಪರಿಸರ ಇದಿಷ್ಟೂ ಸಹ ನಡೀತಾ ಹೋಗ್ಬೇಕು. ಇದು ಹಂತವಾಗಿ ಬೆಳೆದಂತೆ ಒಬ್ಬ ನಾವು ಸದೃಢ ವ್ಯಕ್ತಿನ ನಿರ್ಮಾಣ ಮಾಡ್ತೀವಿ. ನಮ್ಮಲ್ಲಿ ನಾವು ಸಂಸ್ಕಾರ ಹೇಳ್ಕೊಟ್ಟಾಗ ನಮ್ಮ ಸುತ್ತಮುತ್ತ ಇರೋ ಶಾಲೆಗಳಲ್ಲಿ ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿ ಯಾಕೆ ಒಬ್ಬ ಮಹಾತ್ಮ ಗಾಂಧೀಜಿ ಹುಟ್ಟಬಾರ್ದು, ಯಾಕೆ ನಮ್ಮಲ್ಲೇ ಒಬ್ಬ ಆಧುನಿಕ ಅಂಬೇಡ್ಕರ್ ಹುಟ್ಟಬಾರ್ದು, ಯಾದಕ್ಕೆ ನಮ್ಮಲ್ಲಿ ಒಬ್ಬ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ನೆಹರು ಇರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳು ವಿವೇಕಾನಂದರಿರ್ಬೋದು, ಇವರಂಥವರೆಲ್ಲ ಯಾಕೆ ಜನಿಸಬಾರ್ದು? ಖಂಡಿತ ಈಗಿರುವಂಥ ಸೌಲಭ್ಯಗಳಲ್ಲಿ ಈಗಿರುವಂಥ ಟೆಕ್ನಾಲಜಿಗಳಲ್ಲಿ ನಾವು ಉತ್ತಮವಾದ ಸಂಸ್ಕಾರನ ಕೊಟ್ಟರೆ ಖಂಡಿತ ಮಕ್ಕಳು ಹೆಚ್ಚು ಹೆಚ್ಚು ಸಾಧನೆಗಳನ್ನ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾಳೆ ದಿನ ಮಕ್ಕಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಅವರು ಉದ್ಭವ ಆಗ್ತಾರೆ. ಸಂಸ್ಕಾರ ಅನ್ನೋದು ಹಂತ ಹಂತವಾಗಿ ಮನೆಗಳಿಂದ ಹಿಡಿದು ಶಾಲೆಯಿಂದ ಹಿಡಿದು ಸಮಾಜದಿಂದ ಹಿಡಿದು ಪರಿಸರದಿಂದ ಬೆಳೀತಾ ಹೋದ್ರೆ ಸಂಸ್ಕಾರ ಅನ್ನೋ ಪದ ಖಂಡಿತ ಆಧುನಿಕ ಪ್ರಪಂಚದಲ್ಲಿ ಪ್ರಸ್ತುತ ಜಗತ್ತಿನಲ್ಲಿ ಮರೆಯಾಗಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಲ್ಲಿ ನಾವು ಪ್ರತಿ ಹಂತದಲ್ಲೂ ಹಂತ ಹಂತವಾಗಿ ಮೆಟ್ಟಿಲು ಮೆಟ್ಟಿಲಿಂದನೂ ನಾವು ಮಕ್ಕಳಿಗೆ ಸಂಸ್ಕಾರ 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 ಅಂತ ಆ ಸಂಸ್ಕಾರ ಪದ ಬಳಸದ್ಬೇಡಿ ನಾವು, ಅದ್ರ ಮಹತ್ವನ ತಿಳಿಸ್ಕೊಡೋಣ, ಅದನ್ನ ಪ್ರಾಯೋಗಿಕವಾಗಿ ಮಾಡಿಸ್ತಾ ಹೋಗೋಣ. ಮಕ್ಕಳು ಕಲಿತಾ ಹೋಗ್ತಾರೆ. ಮಕ್ಕಳಿಗೆ ಈಗ ನಮ್ಮ ಚಿಕ್ಕ ಮಕ್ಕಳು ಹೇಗೆ ಅಂತ ಅಂದ್ರೆ ಬಾಲ್ಯದ ಮಕ್ಕಳು ಅವರು ಈಗ ಪ್ರೀ ಪ್ರೈಮರಿಯಿಂದ ಹಿಡಿದು ಪ್ರಾಥಮಿಕ ಶಾಲೆ ತನಕ ಮಕ್ಕಳುಗಳು ನಾವೇನು ಹೇಳ್ಕೊಟ್ರು ಕಲಿಯಕ್ಕೆ ಅವ್ರು ರೆಡಿ ಇರ್ತಾರೆ. ಅವ್ರಿಗೆ ಏನೇ ಅಂದ್ರೆ ಕಲಿಬೇಕು. ನಾನಿವತ್ತು ನನ್ನ ಶಿಕ್ಷಕರ ಹತ್ರ ನಾನು ಗುಡ್ ಅನ್ಸ್ಕೋಬೇಕು, ನಾನು ಅದಕ್ಕೆ ಇವತ್ತು ನನ್ನ ಶಿಕ್ಷಕರು ಏನು ಹೇಳಿದ್ದಾರೆ ಅದನ್ನು ನಾನು ಮಾಡ್ಕೊಂಡು ಹೋಗೋಣ. ಖಂಡಿತ ಮಕ್ಕಳಿಗೆ ನೀವು ಕೆಟ್ಟದ್ದು ಹೇಳ್ಕೊಟ್ರು ಬೇಗ ಕಲಿತಾರೆ, ಒಳ್ಳೇದು ಹೇಳ್ಕೊಟ್ರು ಕಲಿತಾರೆ. ನಾವು ಕೆಟ್ಟದನ್ನ ದೂರ ಇಡೋಣ, ಒಳ್ಳೇದನ್ನ ತುಂಬ ಆತ್ಮೀಯವಾಗಿ ಮಕ್ಕಳಲ್ಲಿ ನಾವು ಮಕ್ಕಳಾಗಿ ಹೇಳ್ಕೊಡೋಣ. ಮನೆಯ ವಾತಾವರಣನ ಶಾಲೆಯಲ್ಲಿ ಬರ್ಸೋಣ. ಮಕ್ಕಳಿಗೆ ಪ್ರತಿ ಹಂತದಲ್ಲೂ ಇದನ್ನ ತಪ್ಪು ಕಣಪ್ಪ, ಇದು ಮಾಡಬಾರ್ದು, ಇದು ಸರಿ, ಇದನ್ನ ಮಾಡಬೇಕು, ನೀನು ಇದನ್ನ ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತೆ, ಈ ಥರ ಮಕ್ಕಳಿಗೆ ಅರ್ಥ ಮಾಡಿಸೋಣ. ಈಗಂತೂ ಪ್ರಸ್ತುತ ಜಗತ್ತಿನಲ್ಲಿ ಮಕ್ಕಳಲ್ಲಿ ಈ ಮೊಬೈಲ್ ಅನ್ನೋದು ಎಷ್ಟು ಮಕ್ಕಳನ್ನು ಮಾರಾಟ ಮಾಡಿಬಿಟ್ಟಿದೆ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದಾಗಿದೆ. ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ ಅಂದರೆ ಮಕ್ಕಳು ಏನು ಮಾಡ್ತಿದ್ದಾರೆ, ಅವ್ರನ್ನ ಕಡೆ ಗಮನ ವಹಿಸಲ್ಲ. ಮನೆಗೆ ಯಾರೋ ಬಂದಿದ್ದಾರೆ, ಅತಿಥಿಗಳು ಬಂದಿದ್ದಾರೆ, ಅವ್ರಿಗೆ ನಾವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋ ಬದಲು ಮಕ್ಕಳು ಅವ್ರಿಗೊಂದು ನಗುನಷ್ಟೇ ಅವ್ರು ಕೊಡೋಕ್ಕೆ ಸಾಧ್ಯ. ಒಂದು ನಗು ಅವ್ರು ನೋಡಿ, ಒಂದು ಕತ್ತೆ ನೋಡಿ, ಒಂದು ಸ್ಮೈಲ್ ಮಾಡಿ ಸುಮ್ಮನೆ ಕೂರ್ತಾರೆ. ಅದ್ರ ಬದಲು ಬನ್ನಿ ಕೂತ್ಕೊಳ್ಳಿ, ಅಮ್ಮ ಇಲ್ಲಿದ್ದಾರೆ ಕರಿತೀನಿ ಕೂತ್ಕೊಳ್ಳಿ, ಏನೋ ಒಂದು ಸಂಸ್ಕಾರನ ನಾವು ಬೆಳೆಸ್ಬೇಕು. ಮತ್ತೆ ಈಗ ಒಂದು ಮನೆಗಳಿಗೆ ನಾವು ಹೋಗ್ತೀವಿ, ನಾನೇ ಪ್ರಸ್ತುತ ಎಷ್ಟೋ ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಹೋದಾಗ ಏನಾಗುತ್ತೆ ಅಂದರೆ ನಾವು ಮನೆಗೆ ಹೋಗಿರ್ತೀವಿ, ಮಕ್ಕಳು ರೂಮಲ್ಲಿ ಇರ್ತಾರೆ, ಮನೆಗೆ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಅವ್ರನ್ನ ಬಂದು ಒಂದು ಏನು ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ಈ ಥರ ಮಾತಾಡ್ಸೋಷ್ಟು ಅವರಲ್ಲಿ ಸಂಸ್ಕಾರ ಇಲ್ಲ. ಅಂಥ ಪ್ರಸ್ತುತ ಜಗತ್ತನ್ನ ನಾವು ನಮ್ಮ ಎದುರುಗಡೆ ದಿನಾನೂ ನೋಡ್ತಾ ಇದ್ದೀವಿ. ಇದಾಗಬಾರ್ದು. ಮಕ್ಕಳಲ್ಲಿ ನಾವು ಮನೆಗೆ ಯಾರೇ ವ್ಯಕ್ತಿಗಳು ಬರಲಿ ಅವ್ರಿಗೆ ಸಂಸ್ಕಾರ ಯುತವಾಗಿ ಬನ್ನಿ ಕೂತ್ಕೊಳ್ಳಿ, ಟೀ ಕುಡೀರಿ, ಕಾಫಿ ಕುಡೀರಿ, ಏನೋ ಒಂದು ಹೇಳಬೇಕು. ಅದನ್ನು ನಾವೆಲ್ಲಿ ಬೆಳೆಸ್ಬೇಕು? ತಾಯಿ ಆದವಳು ಬೆಳೆಸ್ಬೇಕು, ಶಿಕ್ಷಕ ಆದವಳು ಬೆಳೆಸ್ಬೇಕು, ಪರಿಸರದಲ್ಲಿ ಬರಬೇಕು. ಅದು ಇದಿಷ್ಟು ಸಂಸ್ಕಾರದ ಬಗ್ಗೆ ಹೇಳ್ಬೋದು. ಇದಿಷ್ಟನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.